ದೇಶದಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಓಟ್ ಹಾಕಲ್ಲ ಬಿ ಜೆ ಪಿಯವ್ರು ಕಾಂಗ್ರೆಸ್ ಓಟ್ ಹಾಕಲ್ಲ ಆದರೆ ಕರ್ನಾಟಕದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಕಟ್ಟಾಳು ಪ್ರೀತಮ್ ಗೌಡರ ಬೆಂಬಲಿಗರು ಬಹಿರಂಗವಾಗಿ ಕಾಂಗ್ರೆಸ್ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ಲಿಸಲೇಬೇಕು ಅನ್ನೋದು ಪ್ರೀತಂ ಕಡೆಯವರ ಒಂದು ಜಿದ್ದು ಹಠ ಪ್ರೀತಮ್ ಗೌಡರು ಸಹ ಹಳೆಯದನ್ನೇ ಜೆ ಡಿ ಎಸ್ ಜೊತೆಗೆ ಒಂದಷ್ಟು ಜಿದ್ದು ಸಾಧಿಸಿ ಪಕ್ಷ ಕಟ್ಟಿದ್ರು ಗೆದ್ದಿದ್ರು ಇದೀಗ ನರೇಂದ್ರ ಮೋದಿಯವರೇ ದೇವೇಗೌಡರ ಪಕ್ಷ ಜೊತೆ ಮೈತ್ರಿ ಆಗಿದ್ದಾರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಎನ್ ಡಿ ಎ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ದಾರೆ ಇಷ್ಟಾಗಿಯೂ ಸಹ ನರೇಂದ್ರ ಮೋದಿ ಆದೇಶ ಅಮಿತ್ ಶಾ ಪಾರ್ಟಿ ಸೆಕೆಂಡ್ರಿ ನಮಗೆ ಹಳೆಯ ನಮ್ಮ ರಾಜಕೀಯ ವೈರತ್ವ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೋಗ್ತಾ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರ ಬೆಂಬಲಿಗರು ಸಾಮೂಹಿಕವಾಗಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಈಗಾಗಲೇ ಕಾರ್ಯಕರ್ತರೆಲ್ಲ ಬೆಂಬಲಿಗರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ ಲೋಕಸಭೆಯ ನಂತರ ಪ್ರೀತಮ್ ಗೌಡರು ಸಹ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹಾಸನದಲ್ಲಿ ಯಾಕಂತಂದರೆ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯ ನಂತರ ಒಂದು ವರ್ಷ ಒಳಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗುತ್ತೆ ಹಾಸನದಲ್ಲಿ ಕಾಂಗ್ರೆಸ್ಗೆ ಯಾರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಗೆಲ್ಲುವಂಥ ನಾಯಕರ ಕೊರತೆ ಕಾಂಗ್ರೆಸ್ಗಿದೆ ಇದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಹಾಲಿ ಶಾಸಕ ಸ್ವರೂಪ ಟಿಕೆಟನ್ನು ಪಡಿತಾರೆ ಆಗಲೂ ಕೂಡ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಸಿಗಲ್ಲ ಯಾಕೆಂದರೆ ಈ ಲೋಕಸಭೆಯಲ್ಲಿ ಪ್ರಜ್ವಲ್ಗೆ ಹೇಗಿದ್ರು ಅವರು ಸಪೋರ್ಟ್ ಮಾಡ್ತಿಲ್ಲ ಹಾಲಿ ಶಾಸಕರ ಟಿಕೆಟ್ ಅನ್ನೋ ಲೆಕ್ಕಾಚಾರದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಬಹುತೇಕ ಅದು ಸ್ವರೂಪ್ಗೆ ಟಿಕೆಟ್ ಆಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಸೊ ಕಾಂಗ್ರೆಸ್ಗೆ ಈಗಾಗಲೇ ಬೆಂಬಲಿಗರು ಸಪೋರ್ಟ್ ಮಾಡ್ತಾವ್ರೆ ಈ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಪ್ರೀತಮ್ ಗೌಡರು ಸಹ ಲೋಕಸಭೆ ನಂತರ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ದಟ್ಟವಾಗಿದೆ ಯಾಕೆಂದರೆ ನರೇಂದ್ರ ಮೋದಿ ಅಮಿತ್ ಶಾ ಯಡಿಯೂರಪ್ಪ ವಿಜೇಂದ್ರ ಯಾರ ಮಾತಿಗೂ ಕ್ಯಾರೆ ಅನ್ನದೇ ಪ್ರೀತಮ್ ಗೌಡ ತನ್ನ ಬೆಂಬಲಿಗರನ್ನು ಕಾಂಗ್ರೆಸ್ ಪರವಾಗಿ ಚುನಾವಣೆಯನ್ನು ಮಾಡಿಸಿದ್ದಾರೆ ಸ್ವತಃ ಅಶ್ವಥ್ ನಾರಾಯಣ್ ಸಿ ಟಿ ರವಿ ಇವರೆಲ್ಲರೂ ಕೂಡ ಕೇಳಿಕೊಂಡ್ರು ಪ್ರೀತಮ್ ಬೆಂಬಲಿಗರನ್ನು ಸುತಾರಮ್ಮ ಒಪ್ತಾಯಿಲ್ಲ ಒಂದು ವಿಷಯ ಹೇಳ್ಬಿಡ್ತೀನಿ ಯಾರ್ಯಾರು ಏನೇನು ಅಂತ ಮಾಹಿತಿನೂ ಕೂಡ ನಿಮಗೆ ಕೊಡ್ತೀನಿ ಇದುವರೆಗೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ಕಾಂಗ್ರೆಸ್ ಐವತ್ತೈದು ಸಾವಿರ ಮತಗಳನ್ನ ದಾಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎ ಮಂಜು ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ದೇವೇಗೌಡರ ವಿರುದ್ಧ ಅವತ್ತು ಹಾಸನದಲ್ಲಿ ನಲವತ್ತೊಂಬತ್ತು ಸಾವಿರ ಮತ ಬಿದ್ದಿತ್ತು ಯಾರಿಗೆ ಎ ಮಂಜು ಅವ್ರಿಗೆ ಬಿ ಜೆ ಪಿಗೆ ಇಪ್ಪತ್ತು ಸಾವಿರ ಎರಡು ಸಾವಿರದ ಹದಿಮೂರು ಅಸೆಂಬ್ಲೀಲೂ ಅಷ್ಟೇ ಬಿ ಜೆ ಪಿಗೆ ಆರು ಸಾವಿರ ಓಟು ಕಾಂಗ್ರೆಸ್ಗೆ ಐವತ್ತೇಳು ಸಾವಿರ ಮತ ಬಂದಿತ್ತು ಐವತ್ತೇಳು ಸಾವಿರ ನೈ ಎಷ್ಟು ಇವತ್ತಿನೂರ್ಗು ಟೂ ತೌಸಂಡ್ ನೈನಲ್ಲಿ ಹಾಸನದಲ್ಲಿ ಹದಿನೆಂಟು ಸಾವಿರ ಕಾಂಗ್ರೆಸ್ಗೆ ಇಪ್ಪತ್ತೆರಡು ಸಾವಿರ ಬಿ ಜೆ ಪಿಗೆ ಅರವತ್ತ್ಮೂರು ಸಾವಿರ ಜೆ ಡಿ ಎಸ್ಗೆ ಪ್ರಕಾಶ ಅವತ್ತು ಗೆತ್ತಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎ ಮಂಜು ಅವ್ರಿಗೆ ಅರವತ್ತೈದು ಸಾವಿರ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣಗೆ ಎಂಬತ್ತು ಸಾವಿರ ಓಟ್ ಆಗಿತ್ತು ಮೊನ್ನೆ ಎಮ್ ಎಲ್ ಎ ಎಲೆಕ್ಷನ್ ಪ್ರೀತಮ್ ಗೌಡ್ರಿಗೆ ಎಪ್ಪತ್ತೇಳು ಸಾವಿರ ಹಾಗೆ ಸ್ವರೂಪ್ ಅವ್ರಿಗೆ ಎಂಬತ್ತೈದು ಸಾವಿರ ಮತ ಬಿದ್ದಿತ್ತು ಪ್ರೀತಮ್ ಗೌಡರು ಗೆದ್ದು ಅನ್ನೋ ಕಾರಣಕ್ಕೆ ಹಾಸನದ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಮಾಡಿದೆ ಜೆ ಡಿ ಎಸ್ ಓಟ್ ಮಾಡಿದರು ಇಡೀ ರಾಜ್ಯಾದ್ಯಂತ ಮುಸಲ್ಮಾನರು ಒಂದು ಸೈಡ್ ವೋಟ್ ಮಾಡಿದರು ಕಾಂಗ್ರೆಸ್ಗೆ ನೈಂಟಿ ಪರ್ಸೆಂಟ್ ಎಬೋ ಓಟಿಂಗ್ ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಿದರು ಆದರೆ ಚನ್ನಪಟ್ಟಣದಲ್ಲಿ ಬಿ ಜೆ ಪಿಯ ಯೋಗೇಶ್ವರ್ ಸೋಲಿ ಅಂತ ಕುಮಾರಸ್ವಾಮಿಯವ್ರು ಓಟ್ ಹಾಕಿದ್ರು ಅಲ್ಪಸಂಖ್ಯಾತರು ಹಾಸನದಲ್ಲಿ ಸ್ವ ಪ್ರೀತಮ್ ಗೌಡ ಬಿ ಜೆ ಪಿಯ ಪ್ರೀತಮ್ ಗೌಡ ಸೋಲಿ ಅಂತ ಜೆ ಡಿ ಎಸ್ನ ಸ್ವರೂಪ್ ಕೋಟ್ ಹಾಕಿದರು ಈಗ ಪ್ರೀತಮ್ ಗೌಡರು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ ಪರವಾಗಿ ಅವರ ಬೆಂಬಲಿಗರು ಕೆಲಸ ಮಾಡ್ತಾಯಿದ್ದಾರೆ ಲೆಕ್ಕಾಚಾರದ ಪ್ರಕಾರ ಜೆ ಡಿ ಎಸ್ ಕಾಂಗ್ರೆಸ್ ಮತ ಇಬ್ಬರೂ ಸೇರ್ಕೊಂಡ್ರೆ ಒಂದು ಲಕ್ಷದ ಐವತ್ತು ಸಾವಿರ ಮತ ಆಗುತ್ತೆ ಒಂದು ಲಕ್ಷದ ಅರವತ್ತು ಸಾವಿರ ಮತ ಆಗುತ್ತೆ ಅರವತ್ತೆರಡು ಸಾವಿರ ಒಂದು ಮೂವತ್ತೆರಡು ಸಾವಿರ ಮುಸಲ್ಮಾನರ ಮತಗಳು ಅಂತ ಕಳೆದು ಬಿಟ್ರು ಒಂದು ಲಕ್ಷದ ಸರಿ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರವರೆಗೆ ಮೂವತ್ತು ಸಾವಿರ ಮತ ಇನ್ನೂ ಉಳಿಯುತ್ತೆ ಬಿ ಜೆ ಪಿಗೆ ಬಿಳಬೇಕು ಹಂಗೆ ನೋಡಿದ್ರೆ ಅಂದರೆ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಬೀಳಬೇಕು ಆದರೆ ಇದು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಕ್ವಾಲಿಟಿ ಬಾರ್ ಶರತ್ ಪುನೀತ್ ಉದ್ದೂರ್ ಪುರುಷೋತ್ತಮ್ ರಾಹುಲ್ ಕಿಣಿ ಅರ್ಷಿತ್ ಯಶು ದೊಡ್ಡಾಪುರ ಲಿಖಿತ್ ಕಿರಣ್ ಶಿವು ಕೂಡ್ಗೆ ಅಮಿತ್ ಶೆಟ್ಟಿ ಶೋಭನ್ ಬಾಬು ಇವೆಲ್ಲರೂ ಸಹ ಶೇಯಸ್ ಪಟೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪ್ರೀತಮ್ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುತೇಕ ಕ್ವಾಲಿಟಿ ಬಾರ್ ಶರತ್ ಮನೆಯಲ್ಲಿ ನಡೆತದಂಥ ಸಭೆಗೆ ಬಿ ಜೆ ಪಿ ನಾಯಕರೇ ಹೋಗಿ ಇದು ಮಾಡಿದ್ರು ಹ್ಞೂ ನೀವೆಲ್ಲ ಮೇಲೆ ಟಿಕೆಟ್ ತಗೋತಾ ಇದ್ದೀರಿ ನಾವು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಮತ ಕೇಳ್ತೀವಿ ಅಂತ ನಡೀತಾ ಇದೆ ಬಳಸುವ ಆಡಿಯೋಗಳು ಕೂಡ ವೈರಲ್ ಆಗ್ತಿದೆ ಅದು ಗೊತ್ತಿರೋ ವಿಚಾರ ಆಸನದಲ್ಲಿ ಆಸನದ ಪ್ರತಿಯೊಬ್ಬನಿಗೂ ಗೊತ್ತು ಪ್ರೀತಮ್ ಗೌಡ್ರ ಓಟು ಕೂಡ ಪ್ರಜ್ವಲ್ಗೆಲ್ಲ ಪ್ರೀತಮ್ ಗೌಡ್ರ ಕಡೆಯವರೆಲ್ಲರೂ ಓಟು ಶ್ರೇಯಸ್ ಪಟೇಲ್ಗೆ ಅಂತ ಆಮೇಲೆ ವಾಟ್ ನೆಕ್ಸ್ಟ್ ಪಾರ್ಟಿ ವಿರುದ್ಧ ಇಷ್ಟೊಂದು ನಿರ್ಧಾರ ತಗೋಬೇಕಾದ್ರೆ ಏನು ಅಂತಂದರೆ ಹೆಂಗಿದ್ರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವಂಥ ಕ್ಯಾಂಡಿಡೇಟ್ ಇಲ್ಲ ಪ್ರಜ್ವಲ್ಲ ಸೋಲ್ಸೋದೇ ಮೊದಲ ಉದ್ದೇಶ ಪ್ರೀತಮ್ ಅವ್ರದ್ದು ಹೆಂಗಿದ್ರು ಆ ಪಾರ್ಟಿಯಿಂದ ಆಚೆ ಹಾಕಿದ್ರೆ ಕಾಂಗ್ರೆಸ್ ಸೇರಬೇಕು ಇನ್ನು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸಹ ಪ್ರೀತಮ್ ಅವರಿಂದನೇ ಜಿಲ್ಲಾಧ್ಯಕ್ಷ ಆಗಿರೋದು ಅವರೂ ಸಹ ಕಾಂಗ್ರೆಸ್ ಪರವಾಗಿ ಓಡಾಡ್ತಿದ್ದಾರೇನೋ ಚರ್ಚೆಗಳಿದೆ ನಾನು ಕೂಡ ಫೋನ್ ಮಾಡಿ ಮಾತಾಡಿದಾಗ ಇಲ್ಲ ನಾವು ಪಕ್ಷಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ಥರ ಚರ್ಚೆ ಹಾಸನಲ್ಲಿದೆ ಹೆಣ್ಣು ಸಕಲೇಶ್ಪುರದ ಶಾಸಕ ಸಿಮೆಂಟ್ ಮಂಜು ಅವರು ಒಬ್ಬ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು ಅವ್ರನ್ನೂ ಪ ಸಂಪರ್ಕ ಮಾಡಿ ಮಾತಾಡಿದಾಗ ಇಲ್ಲ ಶಿವಣ್ಣ ನಾವು ಪ್ರಜ್ವಲ್ ರೇವಣ್ಣ ಪರವಾಗಿ ಚುನಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಪ್ರೀತಮ್ ಗೌಡ್ರು ಬೆಂಬಲಿಗರು ಪ್ರೀತಮ್ ಗೌಡ್ರು ಸಿದ್ದೇಶ್ ನಾಗೇಂದ್ರ ಹಾಗೆ ಸಿಮೆಂಟ್ ಮಂಜು ಅವರು ಪ್ರಜ್ವಲ್ ವಿರುದ್ಧವಾಗಿ ಶ್ರೇಯಸ್ ಪರವಾಗಿ ಮತ್ತು ಹಾಕ್ಸ್ತಾರೆ ಅನ್ನೋ ಚರ್ಚೆ ಹಾಸನದಲ್ಲಿದೆ ಹಾಗಾಗಲೇ ನೇರವಾಗಿ ಈಗಾಗಲೇ ನೇರವಾಗಿ ಪ್ರೀತಮ್ ಕಡೆಯವರು ಓಡಾಡ್ತಿದ್ದಾರೆ ಯಾರ ಪರವಾಗಿ ಶ್ರೇಯಸ್ ಪಟೇಲ್ ಪರವಾಗಿ ಬಿ ಜೆ ಪಿ ಮುಂದೆ ಯಾವುದೇ ಆ್ಯಕ್ಷನ್ ತಗೊಂಡ್ರು ನಾವು ರೆಡಿ ಇರೋಣ ಅಂತ ಬಹುತೇಕ ಈಗಾಗಲೇ ಎಲ್ಲರೂ ಕಾಂಗ್ರೆಸ್ ಪರವಾಗಿದ್ದಾರೆ ಆಫ್ಟರ್ ಲೋಕಸಭಾ ಪ್ರೀತಮ್ ಗೌಡರು ಬಿಟ್ಟು ಹೋಗ್ತಾರೆ ಪ್ರೀತಮ್ ಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಪ್ರಬಲ ಯಾಕೆಂದರೆ ದೇವೇಗೌಡರು ಸುಮ್ಮನೆ ಬಿಡೋಲ್ಲ ದೇವೇಗೌಡರು ಈ ವಿಷಯವನ್ನು ಸುಮ್ಮನೆ ಎಲ್ಲಿಗೆ ಬಿಡಲ್ಲ ಒಂದು ಪ್ರಜ್ವಲ್ ಸೋತ್ರೆ ಪ್ರೀತಮ್ ಗೌಡ್ರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಿಂದ ಕಿತಾಕ್ಸ್ತಾರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದೆ ಅಂತ ಬಿ ಜೆ ಪಿಯವ್ರು ದೂರು ಕೊಡ್ತಾರೋ ಬಿಡ್ತಾರೋ ನರೇಂದ್ರ ಮೋದಿಗೆ ನೇರವಾಗಿ ದೂರು ಕೊಡ್ತಾರೆ ದೇವೇಗೌಡರು ಅಂಡ್ ಏನೇದು ಎಲ್ಲದಕ್ಕೂ ರೆಡಿಯಾಗೋರು ಪ್ರೀತಮ್ ಗೌಡ್ರು ದಂಡ್ಗೆದ್ರಲ್ಲ ದಾಳ ಗೆದ್ರಲಿಲ್ಲ ನಾನು ಇವ್ರಿಗೆದರಿಕೋಬೇಕಾ ನಾನು ಧೈರ್ಯವಾಗಿ ರಾಜಕೀಯ ಅನ್ನೋದು ಪ್ರೀತಮ್ ಗೌಡ್ರ ಲೆಕ್ಕಾಚಾರ ಸೊ ಪ್ರೀತಮ್ ಗೌಡರು ಅದೆಲ್ಲದಕ್ಕೂ ರೆಡಿಯಾಗೇ ರಾಜಕಾರಣ ಅಂತ ಕಾಣ್ತಾ ಇದೆ ಸೊ ಹೀಗಾಗಿ ಯಾರ ಮಾತಿಗೂ ಸೊಪ್ಪು ಹಾಕದೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದೆ ಬೆಂಬಲಿಗರನ್ನ ನೇರವಾಗಿ ಶ್ರೇಯಸ್ ಪಟೇಲ್ ಪರವಾಗಿ ಆ ಕಾಡಕ್ಕೆ ಧುಂಬಿಸಿದ್ದಾರೆ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು ಶಾಸಕರು ಬೇರೆ ಅವರು ರಾಜ್ಯ ಪ್ರವಾಸ ಮಾಡ್ತಾಯಿದ್ದಾರೆ ಸಕಲೇಶ್ಪುರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪ್ರಜ್ವಲ್ ಪರವಾಗಿ ಆ ಮಠ ಆ ಮಟ್ಟದ ಅಬ್ಬರದ ಪ್ರಚಾರ ಕಾಣ್ತಾ ಇಲ್ಲ ಸಿದ್ದೇಶ್ ನಾಗೇನರ ಮೈಗೆ ಎಣ್ಣೆ ಹಾಕೊಂಡು ಜಾರಕತ್ತವ್ರೆ ಯಾವುದಕ್ಕೂ ಸಿಗಾಕೊಳ್ಳಂಗೆ ಬಟ್ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಡೂರಿನ ಎಕ್ಸ್ ಎಮ್ ಎಲ್ ಎ ಬೆಳ್ಳಿ ಪ್ರಕಾಶ್ ಹಾಗೇ ಬೇಲೂರಿನ ಹುಲ್ಲಳ್ಳಿ ಸುರೇಶ್ ಇವರು ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಆದೇಶದಂತೆ ವಿಜೇಂದ್ರ ಆದೇಶದಂತೆ ಯಡಿಯೂರಪ್ಪ ಆದ ಆಜ್ಞೆಯಂತೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಪ್ರೀತಮ್ ಗೌಡ್ರು ಕಡೆಯವರು ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ನಾನು ಆಗಲೇ ಹೇಳಿದೆ ಇವತ್ತಿನವರೆಗೆ ಐವತ್ತೇಳು ಸಾವಿರಕ್ಕೂ ಅಧಿಕ ಮತ ಯಾರೂ ಪಡೆದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಐವತ್ತೇಳು ಸಾವಿರ ಮತಕ್ಕಿಂತ ಹೆಚ್ಚು ಮತವನ್ನು ಎಷ್ಟು ಮತ ಪಡಿತಾರೆ ದೆಲ್ಲವೂ ಕೂಡ ಪ್ರೀತಮ್ ಗೌಡ್ರ ಮತ ಆಗಿರುತ್ತದೆ ಇನ್ನು ಜೆ ಡಿ ಎಸ್ ಅಭ್ಯರ್ಥಿಗೆ ಎಂಬತ್ತೈದು ಸಾವಿರ ಮತ ಬಿದ್ದಿತ್ತು ಸ್ವರೂಪವರು ಎಮ್ ಎಲ್ ಎ ಆಗಿದ್ದಾರೆ ಅಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಮುಸಲ್ಮಾನ ಮತಗಳು ವಾಪಸ್ ಕಾಂಗ್ರೆಸ್ಸಿಗೆ ಹೋದರೆ ಯಾಕೆಂದರೆ ಬಿ ಜೆ ಪಿ ಜೊತೆ ಮೈತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ ಸಹಜ ಅದು ಅವರು ಹೇಳೋದು ಅವ್ರು ಮಾತಾಡ್ತಾ ಇಪ್ಪತ್ತೈದು ಸಾವಿರ ಮೈನಸ್ ಆಗ್ಬೋದು ಶಿವಣ್ಣ ಅಂತ ಬಟ್ ಅರವತ್ತು ಸಾವಿರ ಜೆ ಡಿ ಎಸ್ ಮತ ಜೊತೆಗೆ ಬಿ ಜೆ ಪಿಯ ನಿಷ್ಠಾವಂತರು ಇವತ್ತಿನ ಪ್ರೀತಮ್ ಇಲ್ಲ ಅಂದಾಗಲೂ ಬಿ ಜೆ ಪಿ ಪಾರ್ಟಿಗೆ ಇಪ್ಪತ್ತು ಸಾವಿರ ಮತ ಬಿದ್ದಿದೆ ಅಲ್ಲಿ ಹಾಗಾಗಿ ಅರವತ್ತು ಪ್ಲಸ್ ಇಪ್ಪತ್ತು ಎಂಬತ್ತು ಸಾವಿರ ಮತ ಗ್ಯಾರಂಟಿಯಾಗಿ ಪ್ರಜ್ವಲ್ ರೇವಣ್ಣಾಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಪ್ರೀತಮ್ ಗೌಡ್ರದಾಗಲೇ ಹೇಳಿದಂತೆ ಏನು ಅವ್ರು ಪಡೆದಂಥ ಎಪ್ಪತ್ತೇಳು ಸಾವಿರ ಮತಗಳಲ್ಲಿ ಐವತ್ತು ಸಾವಿರ ಏನಿದೆಯಲ್ಲ ಮತ ಐವತ್ತೈದು ಸಾವಿರನೇ ಏನು ಕೇಳಿ ಐವತ್ತೈದು ಸಾವಿರ ಮುಸಲ್ಮಾನರ ಇಪ್ಪತ್ತೈದು ಸಾವಿರ ಮತ ಐವತ್ತೈದು ಪ್ಲಸ್ ಇಪ್ಪತ್ತೈದು ಎಂಬತ್ತು ಕಾಂಗ್ರೆಸ್ ಒಂದು ಐದು ಸಾವಿರ ಎಂಬತ್ತೈದು ಸಾವಿರ ಅವರಲ್ಲೂ ಗಟ್ಟಿಯಾಗಿದೆ ಐದು ಸಾವಿರ ಕಾಂಗ್ರೆಸ್ಗಿಂತ ಬಿ ಜೆ ಡಿ ಎಸ್ಗಿಂತ ಜಾಸ್ತಿ ಪ್ರೀತಮ್ ಗೌಡರು ಮತಗಳನ್ನೂ ಸೇರ್ಕೊಂಡ್ರೆ ಬೀಳುತ್ತೆ ಬಟ್ ಸಹಜವಾಗಿ ನರೇಂದ್ರ ಮೋದಿ ಬಿ ಜೆ ಪಿ ಹಿಂದುತ್ವವನ್ನು ಇಷ್ಟಪಡೋರು ಹೈಕಮಾಂಡ್ ಆದೇಶದಂತೆ ಪ್ರಜ್ವಲ್ ರೇವಣ್ಣಗೆ ಮತ ಹಾಕ್ತಾರೆ ಇಲ್ಲ ಪ್ರೀತಮ್ ಗೌಡರು ನರೇಂದ್ರ ಮೋದಿಗಿಂತ ಗ್ರೇಟು ನಾವು ಪ್ರಜ್ವಲ್ ರೇವಣ್ಣ ಒಪ್ಪಲ್ಲ ಪ್ರೀತಮ್ ಗೌಡರ ಕಟ್ಟಾಜ್ಞೆ ಪ್ರೀತಮ್ ಗೌಡರ ಖಂಡ್ ಸನ್ನೆ ಆದೇಶದಂತೆ ನಾವು ಶ್ರೇಯಸ್ ಮಾಡ್ತೀವಿ ನೋರು ಯಾರು ಏನು ಎತ್ತ ಅಂದ್ ಗೊತ್ತಾಗುತ್ತೆ ಬಹುತೇಕ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಹೇಗಿದೆ ಲೆಕ್ಕಾಚಾರ ಈಗ ಅಂದರೆ ಪ್ರೀತಮ್ ಗೌಡ ಪ್ಲಸ್ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಸೇರ್ಕೊಂಡು ಕಾಂಗ್ರೆಸ್ಗೆ ನಿಷ್ಠಾವಂತ ಬಿ ಜೆ ಪಿಗರು ಪ್ಲಸ್ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಆಗ್ತಾ ಇದೆ ಏನಾದರೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡನ್ನು ಪಡೆದರೆ ಈಗಾಗಲೇ ಪ್ರೀತಮ್ ಕಡೆಯವರು ಬಹಿರಂಗವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಶ್ರೇಯಸ್ ಪರವಾಗಿ ಪ್ರೀತಮ್ ಗೌಡರು ಸಹ ದೇವೇಗೌಡರು ಬಿಡಲ್ಲ ಸುಮ್ಮನೆ ನರೇಂದ್ರ ಮೋದಿಗೆ ದೂರು ಕೊಟ್ಟು ಪ್ರೀತಮ್ ಗೌಡ್ರನ್ನ ಆ ಹುದ್ದೆಯಿಂದ ಕಿತ್ತಾಕ್ಸ್ತಾರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ವರೂಪ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೊಟ್ಟದ ಅಭ್ಯರ್ಥಿ ಆಗುವಂತೆ ನೋಡ್ಕೊಳ್ತಾರೆ ಈ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕಿತ್ತಾಟ ಬರಲಿ ಅಂತಲೇ ಕಾಂಗ್ರೆಸ್ನವರು ಇನ್ನೊಂದು ಆರು ತಿಂಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ಬೋದು ಆ ಸಂದರ್ಭದಲ್ಲಾದರೂ ಮತ್ತಷ್ಟು ಅಗ್ಗ ಜಗಾಟ ಜಾಸ್ತಿ ಆಗುತ್ತೆ ಸೊ ಎಲ್ಲವನ್ನೂ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಈ ಮೈತ್ರಿನ ಪ್ರೀತಮ್ ಗೌಡರು ಒಪ್ಪಲ್ಲ ಮುಂದೆಯೂ ಒಪ್ಪು ಈಗಲೂ ಒಪ್ಪಿಲ್ಲ ಮುಂದೇನೂ ಒಪ್ಪಲ್ಲ ಆ ಕಾರಣಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರಾಗಿ ಸ್ವರೂಪ ಉಳ್ಕೋತಾರೆ ಅದರ ವಿರೋಧದ ಕಾಂಗ್ರೆಸ್ ನಾಯಕರಾಗಿ ಪ್ರೀತಮ್ ಅವರು ಹೊರಹೊಮ್ಮನ ಒಪ್ತಾರೆ ಹೊರಹೊಮ್ಮ್ತಾರೆ ಅನ್ನೋ ಲೆಕ್ಕಾಚಾರಗಳಿದೆ ಆಗ ಅನಿವಾರ್ಯವಾಗಿ ಸಿದ್ದೇಶ್ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವಧಿ ಮುಗಿದ ಮೇಲೆ ಸೀಮೆಂಟ್ ಮಂಜೂರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಚರ್ಚೆ ಆಸನದಲ್ಲಿದೆ ಯಾಕೆಂದರೆ ಸಿದ್ದೇಶ್ ನಾಗೇಂದ್ರ ಕೂಡ ಪ್ರೀತಮ್ ಬೆಂಬಲಿಗರು ಸೀಮೆಂಟ್ ಮಂಜು ಸಹ ಪ್ರೀತಮ್ ಬೆಂಬಲಿಗರು ಸೀಮೆಂಟ್ ಮಂಜೂರನ್ನ ಗೆಲ್ಸಿರದೆ ಪ್ರೀತಮ್ ಗೌಡ್ರು ಅಂತ ರಿಯಲ್ ಪಿಚ್ಚರ್ ನಿಜವಾದ ಬಿ ಜೆ ಪಿ ಸ್ಟ್ರಾಂಗ ಪ್ರೀತಮ್ ಗೌಡರ ಟೀಮ್ ಸ್ಟ್ರಾಂಗ್ ಅನ್ನೋದು ಈ ಚುನಾವಣೆಯಲ್ಲಿ ಪ್ರೂವ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅಂತ ಬಂದಾಗ ಶ್ರೇಯಸ್ ಪಟೇಲ್ ವರ್ಷ ಪ್ರಜ್ವಲ್ ರೇವಣ್ಣ ಅಂತ ಬಂದಾಗ ಪ್ರಜ್ವಲ್ಗಿಂತ ಶ್ರೇಯಸ್ ಎಸ್ ಸಿಂಪಲ್ ಹಾನೆಸ್ಟ್ ಉತ್ತಮ ಅಂತ ಅನಿಸಿದ್ದಾರೆ ಆದರೆ ಇಲ್ಲೇನಾಗುತ್ತೆ ಸಹಜವಾಗಿ ಅಭ್ಯರ್ಥಿ ಯಾರೋ ಏನೋ ಎತ್ತವೋ ಆದರೆ ನಾವು ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀವಿ ಅನ್ನೋ ಮನಸ್ಥಿತಿ ಒಂದಷ್ಟು ಬಿ ಜೆ ಪಿಯಲ್ಲಿದೆ ಹೀಗಾಗಿ ಹಾಸನ ಹಂಗಾಮ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಿದೆ ಚುನಾವಣೆ ಬೇರೆ 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 ಅಂತ ಇದೆ ಅವೆಲ್ಲ ಹಾಸನದ ಜನಕ್ಕೆ ಈಗಾಗಲೇ ತಲುಪಿದೆ ಚರ್ಚೆ ಆಗ್ತಾ ಇದೆ ಬಟ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೀತಂ ಬೆಂಬಲಿಗರು ಈಗಾಗಲೇ ಕಾಂಗ್ರೆಸ್ ಪರ್ಸಾಲೆಗೆ ಕೂತಿದ್ದಾರೆ ಆಫ್ಟರ್ ಲೋಕಸಭೆ ಪ್ರೀತಮ್ ಗೌಡ ಟೀಮ್ ಕಂಪ್ಲೀಟ್ ಪ್ರೀತಮ್ ಗೌಡರು ಸೇರಿದಂತೆ ಕಾಂಗ್ರೆಸ್ ಸೇರ್ಪಡೆ ಖಚಿತ ಅಂತ ಹೇಳ್ತಿದ್ದಾರೆ ಬಿಕಾಸ್ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿ ಮೈತ್ರಿ ಮುಂದುವರಿಯುತ್ತೆ ಆ ಮೈತ್ರಿ ಮುಂದುವರೆದ್ರೆ ಪ್ರೀತಮ್ ಹೆಚ್ಚು ಕಾಲ ಹೆಜ್ಜೆ ಹಾಕಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಜೊತೆ ಈ ಕಾರಣಕ್ಕೆ ತಾವೇನು ಹೇಳ್ತೀರಿ ಪ್ರೀತಮ್ ಗೌಡರ ಟೀಮ್ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸುವಷ್ಟು ಸ್ಟ್ರಾಂಗ್ ಇದೆಯಾ ಅಥವಾ ನಿಷ್ಠಾವಂತ ಬಿ ಜೆ ಪಿಗರು ಸೇರಿ ಜೆ ಡಿ ಎಸ್ ಜೊತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸ್ತಾರ ತಾವೇನು ಹೇಳ್ತೀರಿ ಪ್ರೀತಮ್ ಗೌಡ್ರ ನಡೆ ರೈಟ್ ಆರ್ ರಾಂಗ್ ಆ್ಯಂಡ್ ಶ್ರೇಯಸ್ ಪಟೇಲ್ ಎಷ್ಟರ ಮಟ್ಟಕ್ಕೆ ಈ ಸನ್ನಿವೇಶವನ್ನು ಏನು ಕ್ಯಾಶ್ ಮಾಡಿಕೊಂಡು ಲೋಕಸಭೆ ಮೆಟ್ಲತ್ತಾರೆ ಇಷ್ಟೆಲ್ಲ ಗೊಂದಲ ಗದ್ದಲದ ನಡುವೆ ಪ್ರಜ್ವಲ್ ದಡ ಮುಟ್ಬೌದಾ ಕಾಮೆಂಟ್ ಮಾಡಿ ತಿಳಿಸಿ ಯಾರಾಗ್ತಾರ ಹಾಸನ ಎಂ ಪಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಮಿಸ್ ಮಾಡಬೇಡಿ ವೋಟ್ ಮಾಡಿ ಮತದಾನ ಎಲ್ಲರ ಹಕ್ಕು ಅದರಿಂದ ವಂಚಿತರಾಗಬೇಡಿ ನೀವು ನೀವೇ ಅದನ್ನು ಮಿಸ್ ಮಾಡ್ಕೋಬೇಡಿ ವೋಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ